ನಾನು ಆರೋಗ್ಯಕರ ಅಡಿಗೆಯಲ್ಲಿ ಓಟ್ಸ್ ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ರಿ. ನೀವು ಸಾಮಾನ್ಯವಾಗಿ ಓಟ್ಸ್ ಇಂದ ಓಟ್ಸ್ ಉಪ್ಪಿಟ್ಟು ಆಗಿರಬಹುದು, ಓಟ್ಸ್ ಪಾಯಸ ಆಗಿರಬಹುದು, ಓಟ್ಸ್ ರೊಟ್ಟಿ ಆಗಿರಬಹುದು, ಹಾಗೆ ನೀವು ಓಟ್ಸ್ ವಡೆ ಕೂಡ ಮಾಡಿರ್ತೀರಾ. ಆದ್ರೆ ಯಾವತ್ತಾದರೂ ಓಟ್ಸ್ ಇಂದ ಸೂಪು ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನಾನು ಇವತ್ತು ಆರೋಗ್ಯಕರ ಅಡಿಗೆಲಿ ಮಾಡಿ ತೋರಿಸ್ತಾ ಇದೀನಿ. ಹಾಗೆ ಇದನ್ನ ತಿನ್ನೋದ್ರಿಂದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಇನ್ನು ಅನ್ನಕ್ಕೆ ಸಪ್ಲಿಮೆಂಟ್ ಅಂದ್ರೆ ಅನ್ನದ ಬದಲು ನೀವು ಓಟ್ಸ್ ಅನ್ನು ಕೂಡ ತಿನ್ನಬಹುದು. ಹಾಗೆ ಆರೋಗ್ಯಕ್ಕೆ ಇನ್ನೇನೇನ್ ಪ್ರಯೋಜನ ಇದೆ ಅಂತ ಅಡಿಗೆ ಮಾಡ್ತಾ ಮಾಡ್ತಾ ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಓಟ್ಸ್ ಸೂಪಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಓಟ್ಸ್, ಕ್ಯಾಪ್ಸಿಕಂ, ಬೆಣ್ಣೆ, ಮೆಣಸು ಪುಡಿ, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ, ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ ಸಾಸ್, ಉಪ್ಪು. ಈಗ ನಾನು ನಿಮಗೆ ಆರೋಗ್ಯಕರ ಅಡಿಗೆಯಲ್ಲಿ ಓಟ್ಸ್ ಸೂಪ್ ಅನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಗ್ಯಾಸ್ ಆನ್ ಮಾಡಿದ್ದೀನಿ. ಬೆಣ್ಣೆ ಹಾಕಬೇಕು. ಕೆಲವೊಂದು ಅಡುಗೆಗಳನ್ನ ತೋರಿಸಿದ್ದೀವಿ ಅಲ್ವಾ, ಅಂದ್ರೆ ಓಟ್ಸ್ ದೋಸೆ ಆಗಿರ್ಬೋದು, ವಡೆ ಆಗಿರ್ಬೋದು. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಓಟ್ಸ್ ಇಂದ ಬೇರೆ ಬೇರೆ ತರ ಅಡುಗೆಗಳನ್ನೆಲ್ಲ ಟ್ರೈ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಿಮ್ಮ ರೆಸಿಪಿ ಬುಕ್ಕಿಗೆ ಇನ್ನೊಂದು ಸೇರ್ಪಡೆ, ಅದೇ ಓಟ್ಸ್ ಸೂಪ್ ಅಲ್ವಾ. ಓಕೆ, ಬೆಣ್ಣೆಗೆ ಈರುಳ್ಳಿ ಹಾಕಬೇಕು. ಅದರಿಂದ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ ಅನ್ನೋದು. ಹಾಗೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆದರೆ ಹೃದಯಕ್ಕೆ ತುಂಬ ಒಳ್ಳೇದಲ್ವಾ. ಅದಕ್ಕೇ ಈ ಓಟ್ಸ್ ಅಡಿಗೆಗಳನ್ನು ಹೃದಯದ ಗೆಳೆಯ ಅಂತ ಕೂಡ ಕರಿಬೋದು ನಾವು. ಯಾಕಂದರೆ ನಮ್ಮ ದೇಹದಲ್ಲಿ ಮೇನ್ ನಮಗೆ ಹೃದಯ. ಈ ಹೃದಯಕ್ಕೆ ಏನೂ ಆಗದೇ ಇರೋ ಥರ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ, ಅದರಲ್ಲೂ ಸ್ಪೆಷಲಾಗಿ ನಾವು ತಿನ್ನುವಂಥ ಆಹಾರದಲ್ಲಿ. ಹಾಗಾಗಿ ನಮ್ಮ ಆರೋಗ್ಯಕರವಾದಂಥ ಆಹಾರಕ್ಕೆ ಆರೋಗ್ಯಕರವಾದಂಥ ಪದಾರ್ಥಗಳೇ ಬೇಕಾಗುತ್ತೆ. ಅದಕ್ಕೆ ನಾನಿವತ್ತು ಓಟ್ಸಿಂದ ಮಾಡುವಂಥ ಸೂಪನ್ನು ತೋರಿಸ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಈಗ ನಾವು ತರಕಾರಿಯಿಂದ ಹೆಚ್ಚಾಗಿ ಪಲ್ಯಗಳನ್ನು ಮಾಡ್ತೀವಿ, ಹಾಗೆ ಸಲಾಡ್ಗಳನ್ನು ಮಾಡ್ತೀವಿ, ಹಾಗೆ ಈ ಸೂಪ್ಗಳಿಗೂ ಕೂಡ ಬಳಸ್ತೀವಿ ಅಲ್ವಾ. ಇನ್ನು ಕೆಲವೊಂದು ಥರ ಸೂಪ್ಗಳಿರುತ್ತೆ, ಅದಕ್ಕೆ ನಾವು ಹೆಚ್ಚಾಗಿ ತರಕಾರಿ ಹಾಕೋದೇ ಇಲ್ಲ. ಈಗ ಮೆಣಸಿನ ಸೂಪ್ ಆಗಿರ್ಬೋದು, ಪನ್ನೀರ್ ಸೂಪ್ ಆಗಿರ್ಬೋದು, ಹಾಗೆಯೇ ಸೊಪ್ಪಿನ ಸೂಪ್ ಮಾಡಿರ್ತೀವಿ. ಇನ್ನು ಕೆಲವು ಸಾರಿ ಎಲ್ಲ ಟೊಮೆಟೊ ಸೂಪ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ಥರದ್ದು ಸೂಪ್ಗಳಿಗೆ ತರಕಾರಿನ ಬಳಸೋದಿಲ್ಲ. ಆದರೆ ಈ ಓಟ್ಸ್ ಸೂಪಿಗೆ ನಾನು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ, ಯಾಕಂದರೆ ಒಳ್ಳೆ ಕಾಂಬಿನೇಷನ್. ಹಾಗೆ ನೀವು ಕೂಡ ಅಷ್ಟೇ, ಸೂಪ್ ಮಾಡೋ ಟೈಮ್ನಲ್ಲಿ ನೀವು ನೋಡಿ ಕಲ್ತಿರುವಂಥ ಅಷ್ಟೇ ಸೂಪ್ ಮಾಡಬೇಕಂತೇನಿಲ್ಲ, ನೀವು ಹೊಸ ಹೊಸ ರೆಸಿಪಿನ ಮನೆಯಲ್ಲೇ ಕಂಡುಹಿಡಿಬೋದು. ಹೀಗೆ ಯಾವ್ಯಾವ ಕಾಂಬಿನೇಷನ್ ನೋಡಬೇಕು, ಯಾವ್ಯಾವ ತರಕಾರಿ ರುಚಿಯಾಗಿರುತ್ತೆ ಕಾಂಬಿನೇಷನ್ ಅನ್ನೋದನ್ನು ಅದು ನೋಡಿ ತಿಳ್ಕೊಂಬಿಟ್ಟು ಅಡುಗೆ ಮಾಡಿ. ಈಗ ಓಟ್ಸನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಓಟ್ಸನ್ನ ಬೆಣ್ಣೆಯಲ್ಲಿ. ಸೊ ಇದರಲ್ಲಿರುವಂಥ ಹಸಿ ವಾಸನೆ ಟೇಸ್ಟ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈಗ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಒಂದು ಬಟ್ಲದಲ್ಲಿ. ಎರಡು ಸ್ಪೂನ್ ಅಷ್ಟು
ಜಾಸ್ತಿನೆ ಹಾಕಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ನಾವು ಈ ಹಿಂದೆ ತೋರಿಸಿರುವಂತ ಸೂಪ್ಗಳಲ್ಲಿ ಹೇಗೆ ಮಾಡಿರ್ತೀವಿ ಅಂತ ಇದು ಬಿಸಿ ಆಗ್ತಾ ಇದ್ದ ಹಾಗೆ ಗಟ್ಟಿ ಆಗುತ್ತೆ ಸೂಪು ರೆಡಿ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ನೋಡಿ ಸೂಪ್ಗೆ ಸಾಸ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗೋಯ್ತು ನೋಡಿದ್ರ ಹೇಗೆ ಸೂಪ್ ಮಾಡೋದು ಅಂತ ಅದರಲ್ಲೂ ಓಟ್ಸ್ ಸೂಪ್ ಈಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡೋಣ ವೀಕ್ಷಕರೆ ಆರೋಗ್ಯಕರವಾದಂತ ಸೂಪ್ ಓಟ್ಸ್ ಸೂಪ್ ರೆಡಿಯಾಗಿದೆ ಈ ಒಂದು ಬಟ್ಲು ತುಂಬಾ ಆರೋಗ್ಯದ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದ್ರೆ ಈ ಸೂಪ್ನ ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಮನೆ ಮಂದಿಗೆಲ್ಲ ಈ ಸೂಪ್ನ ಮಾಡ್ಕೊಟ್ ನೋಡಿ ಟೇಸ್ಟ್ ಇಷ್ಟಪಡ್ತಾರೆ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಟ್ಸ್ ಸೂಪ್ ಮಾಡುವ ವಿಧಾನ ಬಾಣಲಿಯಲ್ಲಿ ಸ್ವಲ್ಪ ಬೆಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿದ ಕ್ಯಾರೆಟ್ ಓಟ್ಸ್ ಕಲಸಿಕೊಂಡ ಕಾರ್ನ್ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತ್ಯ ಪುಡಿ ಟೊಮ್ಯಾಟೊ ಸಾಸ್ ಅನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿ ರುಚಿಯಾದ ಓಟ್ಸ್ ಸೂಪ್ ಅನ್ನು ಕುಡಿಯಲು ಕೊಡಿ ಮತ್ತು